आप देख रहे हैं बीजापुर समय, मैं आपके साथ खलील कलादगी। बीजापुर में आम आदमी पार्टी के मैनिफेस्टो घोषणा पत्र की तैयारियों को लेकर जिला अध्यक्ष ने दी जानकारी। कर्नाटक में आगामी विधानसभा चुनाव के मद्देनजर आज शहर ए बीजापुर में आम आदमी पार्टी के दफ्तर में आम आदमी पार्टी के लोगों द्वारा लोगों के लिए मैनिफेस्टो घोषणा पत्र की तैयारियों को लेकर मीडिया से बात करते हुए आम आदमी पार्टी के बीजापुर जिला अध्यक्ष भोगेश सोलापुर ने इस साल 2023 में होने वाले विधानसभा चुनाव में आम आदमी पार्टी किन किन मुद्दों पर चुनाव लड़ेगी और चुनाव जीतने के बाद क्या काम करेगी और पार्टी के अभ्यर्थी बनने के लिए क्या क्राइटेरिया होना चाहिए जैसे और भी कई विषयों पर बात करते हुए जानकारी दी भोगेश सोलापुर ने। इस अवसर पर आम आदमी पार्टी के कई नेता, पदाधिकारी और टिकट आकांक्षी रहे मौजूद। आइए जानते हैं क्या कहना है आम आदमी पार्टी के बीजापुर जिला अध्यक्ष भोगेश सोलापुर का। हेलो नमस्कार माध्यम मित्रे, इवत्तु आम आदमी पक्ष बीजापुर घटकदिंद कर्नाटक विधानसभे चुनावे प्रणाळिके सिद्धते ಅನ್ನು ಇವತ್ತು ನಾವು ಅದರ ಸಂಬಂಧ ಪ್ರೆಸ್ ಮೀಟ್ ಕರೆದಿದ್ದೀವಿ. ತಮ್ಗೆ ಗೊತ್ತಿರ್ಬೋದು ಬರುವ ಮೇನಲ್ಲಿ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಅದಕ್ಕೆ ಸಂಬಂಧ ಆಗಿ ಆಮ್ ಆದ್ಮಿ ಪಕ್ಷ ಕೂಡ ರಾಜ್ಯದ 224 ಸೀಟಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿದೆ. ಅದರ ಜೊತೆಗೆ ಪ್ರಣಾಳಿಕೆಯನ್ನು ಕೂಡ ನಾವು ಬರುವ 21ನೇ ತಾರೀಕು ನಾವು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ಸುದ್ದಿಗೋಷ್ಠಿಯಲ್ಲಿ ನಾವು ಪ್ರಣಾಳಿಕೆ ಯಾವ ಥರ ನಾವು ಪ್ರಣಾಳಿಕೆ ಮಾಡ್ತಾ ಇದ್ದೀವಿ ಅಂಥೇಳಿ ತಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ತಮಗೆ ಗೊತ್ತಿರ್ಬೋದು ಬೇರೆ ಪಕ್ಷಗಳು ಬಿ ಜೆ ಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜೆ ಡಿ ಎಸ್ ಆಗಿರ್ಬೋದು, ಅವರೊಂದು ಕ್ಲೋಸ್ಡ್ ರೂಮಲ್ಲಿ ಒಂದು ಪ್ರಣಾಳಿಕೆ ರೆಡಿ ಮಾಡ್ತಾರೆ. ಅವರಿಗೆ ಯಾವುದೇ ಒಂದು ಜನರಿಗೆ ಸಮಸ್ಯೆ ಆಗಲಿ, ಜನರ ಒಂದು ಬೇಡಿಕೆಯನ್ನು ಆಧರಿಸಿ ಒಂದು ಯಾವುದೇ ಒಂದು ಪ್ರಣಾಳಿಕೆ ರೆಡಿ ಮಾಡೋದಿಲ್ಲ. ಅವರೊಂದು ಕ್ಲೋಸ್ ಡೋರ್, ತಮಗೆ ಗೊತ್ತಿರೋ ಮೊನ್ನೆ ಕಾಂಗ್ರೆಸ್ ಬೆಂಗಳೂರಲ್ಲಿ ಒಂದು 5-star ಹೋಟೆಲ್ ಅಶೋಕ ಹೋಟೆಲ್ನಲ್ಲಿ ಪ್ರಣಾಳಿಕೆದು ಒಂದು ಮೀಟಿಂಗ್ ಕರೆದಿದ್ರು. ಅಲ್ಲಿ ಅಶೋಕ ಹೋಟೆಲ್ನಲ್ಲಿ ಒಂದು ಸಾಮಾನ್ಯ ಮನುಷ್ಯ ಗೇಟ್ ಹತ್ರ ಹೋಗೋಕ್ಕೂ ಹೆದರ್ತಾನೆ. ಸೊ ಅಂಥ ಒಂದು ಹೋಟೆಲಲ್ಲಿ ಬೇರೆ ಪಕ್ಷದವರು, ದೊಡ್ಡ ದೊಡ್ಡ ಪಕ್ಷದವರು ಒಂದು ಪ್ರಣಾಳಿಕೆ ರೆಡಿ ಮಾಡ್ತಾರೆ. ಸೊ ಆಮ್ ಆದ್ಮಿ ಪಕ್ಷ ಆ ಥರ ಇಲ್ಲ. ನಾವು ಆಮ್ ಆದ್ಮಿ ಪಕ್ಷ ಜನರಿಂದ ಜನರಿಗಾಗಿ ಒಂದು ಪ್ರಣಾಳಿಕೆಯನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ. ಇದು ಯಾವ ಥರ ಅಂತಂದರೆ ಒಂದು ಪ್ರತಿ ಮತಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷದ ಪ್ರತಿ ಮತಕ್ಷೇತ್ರದಲ್ಲಿ ಆ ಕ್ಷೇತ್ರದ ಸೇವಾಕಾಂಕ್ಷೆ ಆಗಿರ್ಬೋದು, ಕ್ಷೇತ್ರದ ಮುಖಂಡರು, ಕ್ಷೇತ್ರ ಕಾರ್ಯಕರ್ತರು ಕೂಡಿ ಜನರ ಮಧ್ಯೆ ಹೋಗಿ ಜನರ ಸಮಸ್ಯೆಯನ್ನು ಕೇಳಿ ಜನರಿಗೆ ಏನು ಬೇಕು, ನಮ್ಮ ಒಂದು ವಿಧಾನಸಭಾ ಚುನಾವಣೆ ಪ್ರಣಾಳಿಕೆಯಲ್ಲಿ ಅವ್ರ ಬೇಡಿಕೆ ಏನಿದೆ ಅದನ್ನು ಒಂದು ಆಧರಿಸಿ ನಾವು ಪ್ರಣಾಳಿಕೆಯನ್ನು ನಾವು ಇಲ್ಲಿ ಸಿದ್ಧತೆ ಪಡಿಸ್ತಾ ಇದ್ದೀವಿ. ನಾವು ಬೇರೆ ಪಕ್ಷದಾಗೆ ನಾವು ಕ್ಲೋಸ್ಡ್ ರೂಮ್ನಲ್ಲಿ ಕೂತ್ಕೊಂಡು ನಾವು ಪ್ರಣಾಳಿಕೆ ರೆಡಿ ಮಾಡೋದಿಲ್ಲ. ಆಮ್ ಆದ್ಮಿ ಪಕ್ಷ ದೆಹಲಿ ಎಲೆಕ್ಷನ್ನಲ್ಲಿಂದು ಕೂಡ 2013 ಕೂಡ ನಾವು ಪ್ರಣಾಳಿಕೆ ನಾವು ಜನರಿಂದ ನಾವು ರೆಡಿ ಮಾಡ್ತಾ ಇದ್ದೀವಿ. ಜನರಿಗೆ ಏನು ಬೇಕು, ತಮ್ಮೊಂದು ಎಕ್ಸಾಂಪಲ್ ಹೇಳಬೇಕಂತಂದರೆ 2013 ಒಂದು ಪ್ರಣಾಳಿಕೆ ರೆಡಿ ಮಾಡುವಾಗ, ಒಂದು ಆಮ್ ಆದ್ಮಿ ಪಕ್ಷ ಚರ್ಚೆ ನಡೆಯುವಾಗ, ಇವೊಂದು ಸರ್ಕಾರದಲ್ಲಿ ಮಿನಿಮಮ್ ಒಂದು ಅಮೌಂಟ್ ಇದ್ದರೆ ಏನು ನಾವು ಜನರಿಗೆ ಕೊಡಬಹುದು ಅಂತೇಳಿ ಚರ್ಚೆ ನಡೆದಾಗ, ಆವಾಗ ಬ್ರಿಡ್ಜ್ ಕಟ್ಸು ಒಂದು ಪ್ರಶ್ನೆ ಬಂತು, ಮತ್ತು ಒಂದು ಶಾಲಾ ಕಟ್ಸೋದು ಒಂದು ಪ್ರಶ್ನೆ ಬಂತು. ಇವಾಗ ನಾವು ಬ್ರಿಡ್ಜ್ ಕಟ್ಸಿದ್ರೆ ಮನೆ ಇರಲಾರ್ದವ್ರು ಬಂದು ಅದ್ರ ಕೆಳಗಡೆ ರಾತ್ರಿ ವಾಸ ಮಾಡ್ಬೋದು. ಅದೇ ನಾವು ಒಂದು ಶಾಲೆ ಕಟ್ಟಿದ್ರೆ ಎಷ್ಟೋ ಬಡ ಮಕ್ಕಳು ಆ ಒಂದು ಶಾಲೆಯಲ್ಲಿ ಒಂದು ಒಳ್ಳೆ ಒಂದು ಶಿಕ್ಷಣ ತಗೊಂಡು ಒಂದು ಒಳ್ಳೆ ಒಂದು ವಿದ್ಯಾಭ್ಯಾಸ ಮಾಡಿ ಅಂಥ ಒಂದು 1000 ಬ್ರಿಡ್ಜ್ ಕಟ್ಸುವಂಥ ನಾವು ಒಂದು ಮಕ್ಕಳನ್ನ ರೆಡಿ ಮಾಡ್ಬೋದು. ಸೊ ಹೀಗಾಗಿ ಆಮ್ ಆದ್ಮಿ ಪಕ್ಷ ಮೊಟ್ಟ ಮೊದಲನೇ ಚುನಾವಣೆದಿಂದಲೂ ಕೂಡ ನಾವು ಶಿಕ್ಷಣಿಗೆ ಆದ್ಯತೆ ಕೊಟ್ವಿ. ಸೊ ಅದೇ ಥರ ನಾವು ಇಲ್ಲೂ ಕೂಡ ಜನರ ಮಧ್ಯದಲ್ಲಿ ಹೋಗಿ ಹಳ್ಳಿ ಕಟ್ಟಿಗಳಲ್ಲಿ, ತಾವು ಹಳ್ಳಿಗಳಲ್ಲಿ ಹೋದರೆ ಕಟ್ಟಿಗಳು ಇರ್ತವೆ, ಜನರು ಕೂತಿರ್ತಾರೆ, ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿ ಏನು ಬೇಕು ನಿಮ್ಮ ಹಳ್ಳಿಗೆ, ಏನು ಬೇಕು ನಿಮ್ಮ ಮತಕ್ಷೇತ್ರಕ್ಕೆ ಅಂತ ಕೇಳಿ ಅವ್ರು ಹೇಳಿದ್ದ ಪಾಯಿಂಟ್ಸನ್ನು ನಾವು ನೋಟ್ ಡೌನ್ ಮಾಡಿಕೊಂಡು ನಮ್ಮ ಜಿಲ್ಲೆಯಿಂದ ಸಂಗ್ರಹಿಸಲಾದ ಎಲ್ಲ ಬೇಡಿಕೆಗಳು, ಎಲ್ಲ ಸಮಸ್ಯೆಗಳು ನಾವು
ನಮ್ಮ ಸ್ಟೇಟ್ ಟೀಮಿಗೆ ಕೊಟ್ಟು ಕಳಿಸ್ತೀವಿ. ಅದರ ಪ್ರಕಾರವಾಗಿ ಅವರು ಒಂದು ಪ್ರಣಾಳಿಕೆ ನಮ್ಮ ಜಿಲ್ಲೆಗೆ ನಮ್ಮ ಮತಕ್ಷೇತ್ರಕ್ಕೆ ಏನು ಬೇಕು ಅನ್ನೋ ಒಂದು ಸಿದ್ಧತೆ ಮಾಡ್ತೀವಿ. ಯಾಕಂದರೆ ಇಲ್ಲಿ ಬಿಜಾಪುರದಲ್ಲಿ ಇರುವಂಥ ಸಮಸ್ಯೆ ಬಬಲೇಶ್ವರದಲ್ಲಿ ಇರೋದಿಲ್ಲ, ಬಬಲೇಶ್ವರ ಇರುವಂಥ ಸಮಸ್ಯೆ ನಾಟ್ಟಂದಲ್ಲಿ ಇರೋದಿಲ್ಲ. ಆಯಾ ಮತಕ್ಷೇತ್ರದ ಸಮಸ್ಯೆಗಳು ಬೇರೆಯೇ ಇರ್ತವೆ. ಇವಾಗ ಸಿಟಿ ಅಂದರೆ ಸಿಟಿದೊಂದು ಸಮಸ್ಯೆ ಬೇರೆ ಇರ್ತದೆ, ಹಳ್ಳಿಗಳಲ್ಲಿ ಹೋದರೆ ಅಲ್ಲಿ ಸಮಸ್ಯೆ ಬೇರೆ ಇರ್ತದೆ. ಸೊ ಹೀಗಾಗಿ ಒಂದೇ ಥರ ಪ್ರಣಾಳಿಕೆ ಮಾಡೋದು ತಪ್ಪು. ನಾವು ನಮ್ಮ ಆಮ್ ಆದ್ಮಿ ಪಕ್ಷದ ವತಿಯಿಂದ ಒಂದು ರಾಜ್ಯಕ್ಕೆ ಕಾಮನ್ ಆಗಿ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡ್ತೀವಿ, ಅದೇ ಥರ ಜಿಲ್ಲಾವಾರು ಪ್ರಣಾಳಿಕೆ ಒಂದು ಬಿಡುಗಡೆ ಮಾಡ್ತೀವಿ. ಅಂದರೆ ಜಿಲ್ಲೆಗೆ ಕಾಮನ್ ಇದ್ದಂಥ ಒಂದು ಪ್ರಣಾಳಿಕೆ, ಅದೇ ಥರ ಆಯಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು ನಾವು ಪ್ರಣಾಳಿಕೆ ರೆಡಿ ಮಾಡ್ತಾ ಇದ್ದೀವಿ. ಅಂದರೆ ಟೋಟಲ್ 3 ಪ್ರಣಾಳಿಕೆ, ಒಂದು ಕರ್ನಾಟಕ ರಾಜ್ಯದ ಒಂದು ಕಾಮನ್ ಪ್ರಣಾಳಿಕೆ, ಆಮೇಲೆ ಜಿಲ್ಲಾವಾರು ಪ್ರಣಾಳಿಕೆ, ಆಮೇಲೆ ಕ್ಷೇತ್ರವಾರು ಒಂದು ಪ್ರಣಾಳಿಕೆ. ಸೊ ಈ ಥರ ನಾವು 3 ಪ್ರಣಾಳಿಕೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದೇ ಬರೀ ನಾವು ಬಿಡುಗಡೆ ಮಾಡೋದಲ್ಲ, ನಾವು ಏನು ಭರವಸೆ ಕೊಡ್ತೀವಿ ಅದನ್ನು ಮಾಡಿ ತೋರಿಸ್ತೀವಿ. ಆಮ್ ಆದ್ಮಿ ಪಕ್ಷ ಒಂದು ಇಂಥ ಪಕ್ಷ ತಾವು ನೋಡಿರ್ಬೋದು, ದೆಹಲಿ ಮತ್ತು ಪಂಜಾಬ್ದಲ್ಲಿ ಯಾವ ಥರ ನಾವು ಭರವಸೆ ಕೊಟ್ಟಿದ್ವಿ, ಆ ಪ್ರತಿಯೊಂದು ಭರವಸೆಯನ್ನು ನಾವು ಈಡೇರಿಸೋದ್ರಲ್ಲಿ ನಾವು ಮುಂದದೀವಿ. ಸೊ ಹೀಗಾಗಿ ನಾವು ಬರೀ ಘೋಷಣೆ ಅಷ್ಟೇ ಅಲ್ಲ, ನಾವು ಗ್ಯಾರಂಟಿ ಕಾರ್ಡ್ ಎಲೆಕ್ಷನ್ ಬಂದ ತಕ್ಷಣ ನಮ್ಮದು ಪ್ರಣಾಳಿಕೆ ಬಿಡುಗಡೆ ಆದ ತಕ್ಷಣ ನಾವು ಒಂದು ಗ್ಯಾರಂಟಿ ಕಾರ್ಡ್ ಕೂಡ ಕೊಡ್ತೀವಿ. ಆ ಗ್ಯಾರಂಟಿ ಕಾರ್ಡ್ ಏನಪ್ಪ ಅಂತಂದರೆ ನಾವು ಆ ಗ್ಯಾರಂಟಿ ಕಾರ್ಡ್ನಲ್ಲಿ ನಾವು ಅನೌನ್ಸ್ ಮಾಡಿದಂಥದ್ದೆಲ್ಲ ನಾವು ಮಾಡಿ ತೋರಿಸ್ತೀವಿ ಅಂಥೇಳಿ. ತಮ್ಗೆ ಗೊತ್ತಿರ್ಬೋದು, ಮೊನ್ನೆ ಮಾರ್ಚ್ 4ನೇ ತಾರೀಕಿಗೆ ಅರವಿಂದ್ ಕೇಜ್ರಿವಾಲ್ ದಾವಣಗೆರೆಗೆ ಬಂದಿದ್ದರು. ಅಲ್ಲಿ ಬಂದಾಗ ಆಲ್ರೆಡಿ ಅವರು ಒಂದು 5-6 ಒಂದು ಗ್ಯಾರಂಟಿ ಅನೌನ್ಸ್ ಮಾಡಿ ಹೋಗಿದ್ದಾರೆ. ಉಚಿತ ಶಿಕ್ಷಣ ಆಗಿರ್ಬೋದು, 0% ಕಮಿಷನ್ ಆಗಿರ್ಬೋದು, ಪ್ರತಿ ಮನೆಗೆ ವಿದ್ಯುತ್ 300 ಯೂನಿಟ್ ಫ್ರೀ ಕೊಡ್ತೀವಂತ ಅನೌನ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕಾಂಟ್ರಾಕ್ಚುವಲ್ ಬೇಸಿಸ್ ಮೇಲೆ ಕೆಲಸ ಮಾಡುವಂಥ ವರ್ಕರ್ಸಿಗೆ ಖಾಯಂಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ಉದ್ಯೋಗ ಸೃಷ್ಟಿ ಆಗುವವರೆಗೂ ಅವರಿಗೆ 3,000 ಪ್ರತಿ ತಿಂಗಳು ಒಂದು ಉದ್ಯೋಗ ಭತ್ತೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಸೊ ಆಲ್ರೆಡಿ ಅರವಿಂದ್ ಕೇಜ್ರಿವಾಲ್ ಬಂದು ಇಷ್ಟು ಘೋಷಣೆ ಮಾಡಿ ಹೋಗಿದ್ದಾರೆ. ಅದಲ್ಲದೆ ನಮ್ಮದು ಒಂದು ಪ್ರಣಾಳಿಕೆಯಲ್ಲಿ 15 ಪಾಯಿಂಟ್ಸ್ ನಮಗೆ ತಿಳಿದ ಮಟ್ಟಿಗೆ 15 ಪಾಯಿಂಟ್ಸು ಆಲ್ರೆಡಿ ನಾವು ಪ್ರಣಾಳಿಕೆಯಲ್ಲಿ ಹಾಕಿದ್ದೀವಿ. ಅದು ಅಲ್ಲದೆ ಇವತ್ತಿಂದ ನಾವು ಏನು ಚಾಲನೆ ಕೊಡ್ತಾ ಇದ್ದೀವಿ ಪ್ರಣಾಳಿಕೆ ಒಂದು ಜನರಿಂದ ಜನರಿಗಾಗಿ ಅಂಥೇಳಿ, ಅದನ್ನು ಹಳ್ಳಿ ಹಳ್ಳಿಯಲ್ಲಿ ಕ್ಷೇತ್ರಕ್ಕದಲ್ಲಿ ಎಲ್ಲ ಹೋಗಿ ಏನು ಪಾಯಿಂಟ್ಸ್ ಕಲೆಕ್ಟ್ ಮಾಡ್ಕೋತೀವಿ ಅದು ಕೂಡ ನಾವು ಪ್ರಣಾಳಿಕೆಯಲ್ಲಿ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಅದೊಂದು ಗ್ಯಾರಂಟಿ ಕಾರ್ಡ್ ಅಂತೇಳಿ ನಾವು ಪ್ರಚಾರದಲ್ಲಿ ಯೂಸ್ ಮಾಡ್ಕೋತೀವಿ. ಗ್ಯಾರಂಟಿಗಳು ಅಷ್ಟೇ ಅಲ್ಲದೆ ನಮ್ಮ ಸರ್ಕಾರ 5 ವರ್ಷ ಒಂದು ಅಧಿಕಾರ ಮುಗಿಸಿದ ಮೇಲೆ ರಿಪೋರ್ಟ್ ಕಾರ್ಡ್ ಅಂತ ತೊಗೊಂಡ್ಬರ್ತೀವಿ. ಏನು ನಾವು ಗ್ಯಾರಂಟಿ ಕಾರ್ಡ್ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಏನು ನಾವು ಘೋಷಣೆ ಮಾಡಿರ್ತೀವಿ, ಆ ಒಂದು ಗ್ಯಾರಂಟಿ ಕಾರ್ಡ್ ನಾವು ಎಷ್ಟು ಮಟ್ಟಿಗೆ ನಾವು ಪೂರೈಸಿದ್ದೀವಿ ಅಂಥೇಳಿ ಒಂದು ರಿಪೋರ್ಟ್ ಕಾರ್ಡ್ 5 ವರ್ಷ ನಂತರ ನಾವು ಜನರ ಬಂದು ನಾವು ರಿಪೋರ್ಟ್ ಕಾರ್ಡ್ ಇಡ್ತೀವಿ. ನಾವು ಹೇಳಿದ್ದು ಇಷ್ಟು ಗ್ಯಾರಂಟಿ, ನಮ್ಮದು ರಿಪೋರ್ಟ್ ಕಾರ್ಡ್ ಈ ಥರ ಇದೆ ಅಂತ ಜನರ ಮಧ್ಯೆ ನಾವು ಇಡ್ತೀವಿ. ಜನರು ಡಿಸೈಡ್ ಮಾಡ್ತಾರೆ ನಾವು ಎಷ್ಟು ಗ್ಯಾರಂಟಿದಲ್ಲಿ ನಾವು ಎಷ್ಟನ್ನು ನಾವು ಕೆಲಸ ಮಾಡಿದ್ದೀವಿ ಅಂತ. ಸೊ ಅದಾದಮೇಲೆ ಇವತ್ತು ಜನರಿಂದ ಜನರಿಗಾಗಿ ಅಂಥೇಳಿ ಒಂದು ಪ್ರಣಾಳಿಕೆ QR ಕೋಡ್ ಅಂದ್ರೆ ನಾವು ಸಾರ್ವಜನಿಕವಾಗಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದು ವಾಟ್ಸಪ್ ನಂಬರ್ ಕೂಡ ನಾವು ಒಂದು ಸಾರ್ವಜನಿಕವಾಗಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಎಲ್ಲ ನಾವು ವಿಜಯಪುರ ಜಿಲ್ಲೆಯ ಎಲ್ಲ ಮತಕ್ಷೇತ್ರದ ಸಾರ್ವಜನಿಕರಿಗೆ ಒಂದು ವಿನಂತಿ, ತಮ್ಮ ಹಳ್ಳಿಗಳಲ್ಲಿ ತಮ್ಮ ಕ್ಷೇತ್ರದಲ್ಲಿ ಏನೇ ಸಮಸ್ಯೆಗಳಿದ್ದರು, ಏನೇ ನಿಮ್ಮದು ಬೇಡಿಕೆಗಳಿದ್ದರೂ ಈ ಒಂದು QR ಕೋಡ್ ಯೂಸ್ ಮಾಡಿ, ಈ ಒಂದು ವಾಟ್ಸಪ್ ನಂಬರ್ ಯೂಸ್ ಮಾಡಿ ನೀವು ತಮ್ಮ ಸಮಸ್ಯೆಗಳನ್ನು ನಮಗೆ ಕಳಿಸ್ಕೊಡ್ಬೋದು. ಅದನ್ನು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸೊ ಇದು QR ಕೋಡು, ವಾಟ್ಸಪ್ ನಂಬರ್ 9353116032. ರಿಪೀಟ್ ಮಾಡ್ತೀನಿ, 9353116032. ಈ ಒಂದು ವಾಟ್ಸಪ್ ಮುಖಾಂತರ ತಾವು ತಮ್ಮ ಸಮಸ್ಯೆಗಳು ತಮ್ಮ ಬೇಡಿಕೆಯನ್ನು ತಾವು ಹಾಕ್ಬೋದು. ಅಲ್ಲಿ ಯಾವ ಜಿಲ್ಲೆ ಯಾವ ಮತಕ್ಷೇತ್ರ ಅಂತ ಕೇಳ್ತದೆ, ತಾವು ಜಿಲ್ಲೆ ಸೆಲೆಕ್ಟ್ ಮಾಡಿ ಮತಕ್ಷೇತ್ರ ಸೆಲೆಕ್ಟ್ ಮಾಡಿದ್ಮೇಲೆ ತಾವು ತಮ್ಮ ಸಮಸ್ಯೆಗಳನ್ನು ವಾಟ್ಸಪ್ ಮುಖಾಂತರ ನಮಗೆ ಕಳಿಸ್ಕೊಡ್ಬೋದು. ಬೇರೆ ಪಕ್ಷಗಳು ಘೋಷಣೆ ಮಾಡ್ತಾರೆ, ಆದರೂ ಎಷ್ಟು ಮಟ್ಟಿಗೆ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಎಲ್ಲ ಜನರಿಗೆ ಗೊತ್ತಿದೆ. ಸೊ ಬೇರೆ ಪಕ್ಷಗಳು ಘೋಷಣೆ ಮಾಡೋದ್ರಲ್ಲಿ ಮುಂದಿದ್ದಾರೆ. ನಾವು ಘೋಷಣೆ ಅಷ್ಟೇ ಅಲ್ಲ, ನಾವು ಭರವಸೆ ಕೂಡ ಕೊಡ್ತೀವಿ, ಗ್ಯಾರಂಟಿ ಕಾರ್ಡ್ ಅಂತ ಕೂಡ ಕೊಡ್ತೀವಿ. ಆ ಗ್ಯಾರಂಟಿ ಕಾರ್ಡ್ ಪ್ರಕಾರ ನಾವು ಕೆಲಸ ಮಾಡಲಿಕ್ಕಂದರೆ ಅದ್ರ ಮೇಲೆ ಒಂದು ಕೋರ್ಟಿಗೆ ಹೋಗುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಅದರಲ್ಲಿ ನಾವು ಕೆಲಸ ಮಾಡಿಲ್ಲ, ಗ್ಯಾರಂಟಿ ಕಾರ್ಡ್ ಪ್ರಕಾರ ನಾವು
ಆಯಾ ಮತಕ್ಷೇತ್ರ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ನೀವು ಕೋರ್ಟ್ಗೆ ಹೋಗು, ನಮ್ಮ ಮೇಲೆ ಕಂಪ್ಲೇಂಟ್ ಮಾಡುವಂತಾನು ಒಂದು ವ್ಯವಸ್ಥೆ ಇದೆ. ಸೊ ಈ ತರ ನಮ್ದೊಂದು ಭರವಸೆ, ಒಂದು ಕಾನ್ಫಿಡೆನ್ಸ್ ನಾವು ಹೇಳ್ತೀವಿ. ಅದೇ ತರ ಬೇರೆ ಪಕ್ಷದವರು ಘೋಷಣೆ ಮಾಡ್ತಾರೆ ಹೊರತಾಗಿ ಯಾವುದೋ ಒಂದು ಇಂಪ್ಲಿಮೆಂಟ್ ಮಾಡಂಗಿಲ್ಲ ಅನ್ನೋ ಜನರಿಗೂ ಗೊತ್ತಾಗಿದೆ. ಸೊ ಹೀಗಾಗಿ ನಮ್ಮ ವಿಜಯಪುರ ಜನತೆಗೆ, ಕರ್ನಾಟಕ ಜನತೆಗೆ ಈ ಮೂರು ಪಕ್ಷಗಳು ಬೇಸತ್ತಾಗಿದೆ. ಸೊ ಹೀಗಾಗಿ ಅವರಿಗೆ ಒಂದು ಪ್ರಾಮಾಣಿಕ ಪಕ್ಷ ಬೇಕಾಗಿದೆ. ಸೊ ಈ ಸಲ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಆಮ್ ಆದ್ಮಿ ಪಕ್ಷ ತಮ್ಮ ಮುಂದೆ ಇದೆ. ಸೊ ದಯವಿಟ್ಟು ತಮ್ಮ ಸಮಸ್ಯೆಗಳು, ತಮ್ಮ ಬೇಡಿಕೆಗಳನ್ನು ಈ ಒಂದು ವಾಟ್ಸಪ್ ಮುಖಾಂತರ, ಈ ಒಂದು ಕ್ಯೂ ಆರ್ ಕೋಡ್ ಮುಖಾಂತರ ನಮಗೆ ತಲುಪಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಸರ್, ಮೊನ್ನೆ ನಡೆದ ಕಾಂಪಿಟೇಟಿವ್ ಎಲೆಕ್ಷನ್ ಒಳಗೆ ತಮಗೆ ಆ ರೀತಿ ಬೆಂಬಲನೂ ಸಿಕ್ಕಿಲ್ಲ, ಆದ್ರೆ ಈ ವಿಧಾನಸಭೆ ಎಲೆಕ್ಷನ್ ಒಳಗೆ ಜನರು ತಮಗೆ ಹೆಂಗೆ ಸಮರ್ಥನೆ ಮಾಡ್ತಾರೆ ಅಂತ ನಿಮ್ಗೆ ಎಷ್ಟು ಅಪೇಕ್ಷೆ ಇದೆ ಸರ್? ಈ ನೋಡಿ, ಮೊನ್ನೆ ಅಕ್ಟೋಬರ್ ನವೆಂಬರ್ನಲ್ಲಿ ನಾವು ವಿಜಯಪುರ ನಗರ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ ನಾವು 15 ಸೀಟ್ಗಳಲ್ಲಿ ನಾವು ಕಂಟೆಸ್ಟ್ ಮಾಡಿದ್ವಿ. ಅದರಲ್ಲಿ ನಮ್ಮದು ಪ್ರಚಾರ ಕೂಡ ತುಂಬ ಚೆನ್ನಾಗಾಗಿತ್ತು. ಬೇರೆ ಪಕ್ಷಗಳು ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದಿಲ್ಲ. ಆಲ್ರೆಡಿ ನಾವು ದೀಡ್ ತಿಂಗಳ ಹಿಂದೆಯೇ ನಾವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ಪ್ರಚಾರದಲ್ಲಿ ಇಳಿದಿದ್ವಿ. ಯಾರೂ ಇನ್ನೂ ಪ್ರಚಾರ ಮಾಡಿದಿಲ್ಲ. ಅಷ್ಟು ಪ್ರಚಾರ ನಾವು ಆಮ್ ಆದ್ಮಿ ಪಕ್ಷ ವತಿಯಿಂದ ಬಿಜಾಪುರ ನಗರದಲ್ಲಿ ಮಾಡಿ ತೋರಿಸಿದ್ದೀವಿ. ಇವನ್ ಬೇರೆ ಪಕ್ಷದವರು ಕೂಡ ಹೇಳಿದರು, ಇಲ್ಲ ಆಮ್ ಆದ್ಮಿ ಪಕ್ಷದ ಪ್ರಚಾರ ಭಾಳ ಚೆನ್ನಾಗಾಗಿದೆ ನಮಗಿದ್ಲು ಅಂತೇಳಿ ಹೇಳಿದ್ರು. ಬಟ್ ಫಸ್ಟ್ ಟೈಮ್ ನಾವು ಕಾರ್ಪೊರೇಷನ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀವಿ. ಗೆಲ್ಲೋದ್ರಲ್ಲಿ ಒಂದು 2-3 ಸೀಟ್ ಗೆಲ್ತೀವಿ ಅಂಥೇಳಿ ಎಲ್ಲ ಜನರಿಗೂ ಆಸೆ ಇತ್ತು, ನಮಗೂ ಆಸೆ ಇತ್ತು. ಅದರಲ್ಲೂ ಕೂಡ ಒಂದು 2 ವಾರ್ಡ್ನಲ್ಲಿ ನಾವು ಕ್ಲೋಸ್ ಸಮೀಪದಿಂದ ಸೋತಿದ್ದೀವಿ. ಬಟ್ ಆಮ್ ಆದ್ಮಿ ಪಕ್ಷ ಪ್ರತಿಯೊಂದು ಮನೆ, ಪ್ರತಿಯೊಂದು ಮನ ನಾವು ಮುಟ್ಟಿದ್ದೀವಿ ಅಂತ ನಾವು ಅನ್ಕೋತೀವಿ. ಯಾಕೆಂದರೆ ನಾವು ಪ್ರತಿ ಮನೆ ಬೇರೆ ಪಕ್ಷದವರು ಮನೆ ಪ್ರಚಾರ ಮಾಡೋದಿಲ್ಲ. ಬಟ್ ಆಮ್ ಆದ್ಮಿ ಪಕ್ಷದ ಒಂದು ಪೊಲಿಟಿಕಲ್ ಟೂಲ್ ಅಂತ ಹೇಳ್ಬೋದು, ನಾವು ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಮಾಡೋದ್ರಲ್ಲಿ ನಾವು ಮುಂದಿದ್ದೀವಿ. ಸೊ ಹೀಗಾಗಿ ಪ್ರತಿಯೊಂದು ವಾರ್ಡ್ನಲ್ಲಿ ನಾವು ಪ್ರತಿ ಮನೆಗೆ ಮುಟ್ಟಿ ನಮ್ಮದು ಪ್ಯಾಂಪ್ಲೆಟ್ ಆಗಿರಲಿ, ನಮ್ಮ ದೆಹಲಿಯಲ್ಲಿ ಮಾಡಿದಂಥ ಕೆಲಸಗಳಾಗಿರಲಿ, ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳಾಗಿರಲಿ, ಎಲ್ಲ ನಾವು ಪ್ರತಿಯೊಂದು ಮನೆಗೆ ನಾವು ಮುಟ್ಟಿದ್ದೀವಿ ಅಂತ ಅನ್ಕೋತೀವಿ. ಹಾಂ, ನಮಗೆ ಅಧಿಕಾರ ಕೊಡದೇ ಇರ್ಬೋದು ನಮ್ಮ ವಿಜಯಪುರ ಜನತೆ, ಬಟ್ ಮುಂಬರೋ ದಿನದಲ್ಲಿ 100% ಜನ ನಮ್ಮನ್ನು ಮೆಚ್ಚಿ, ನಮ್ಮ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ, ನಾವು ದೆಹಲಿ ಪಂಜಾಬ್ದಲ್ಲಿ ಮಾಡಿದಂಥ ಒಂದು ಜನಪರ ಕೆಲಸವನ್ನು ಮೆಚ್ಚಿ ಮುಂದೊಂದು ದಿನ ನಮಗೆ ಅಧಿಕಾರ ಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ಸೊ ಇವಾಗಲೂ ಸಹಿತ ಇವಾಗ ಬರುವಂಥ ವಿಧಾನಸಭೆ ಚುನಾವಣೆಗಳಲ್ಲಿ ಆಲ್ರೆಡಿ ಜನ ನಾನು ಆಗಲೇ ಹೇಳಿದ ಹಾಗೆ BJP, ಕಾಂಗ್ರೆಸ್, JDS ಏನು JCB ಪಕ್ಷಗಳು ಏನಿದ್ದಾವೆ ಆಲ್ರೆಡಿ ಈ ಮೂರು ಪಕ್ಷಗಳಿಂದ ಜನರು ಬೇಸತ್ತಾಗಿದ್ದಾರೆ. ಯಾಕಂದರೆ ನೋಡಿರ್ಬೋದು ಪ್ರತಿಯೊಂದು ಹಂತದಲ್ಲಿ ಎಲ್ಲ ಕಾಸ್ಟ್ಲಿ ಇದೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಯಾವುದೋ ಒಂದು ಸಾಮಾನ್ಯ ಒಂದು ವಸ್ತು ಖರೀದಿ ಮಾಡಬೇಕಂತಂದರೆ ತುಟ್ಟಿ ಆಗಿದೆ. ಸೊ ಹೀಗಾಗಿ ಜನರು ಬೇಸತ್ತಾಗಿದ್ದಾರೆ. ಹೀಗಾಗಿ ಒಂದು ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಪ್ರಾಮಾಣಿಕವಾಗಿ ಒಂದು ಅವಕಾಶ ಕೊಡ್ತಾರಂಥೇಳಿ ನಮಗೆ ನಂಬಿಕೆ ಇದೆ. ಸೊ ಇದ್ರ ಮುಖಾಂತರ, ಮಾಧ್ಯಮ ಮುಖಾಂತರ ನಾವು ವಿಜಯಪುರ ಜನತೆಗೆ, ವಿಜಯಪುರ ಜಿಲ್ಲೆಯ ಜನತೆಗೆ ಒಂದು ಹೇಳಿಕೆ ನಾನು ಕೊಡ್ತಾ ಇದ್ದೀನಿ ಜಿಲ್ಲಾಧ್ಯಕ್ಷನಾಗಿ. ಒಂದು ಅವಕಾಶ ಅರವಿಂದ್ ಕೇಜ್ರಿವಾಲ್ಗೆ, ಒಂದು ಅವಕಾಶ ಒಂದು ಪ್ರಾಮಾಣಿಕ ಪಕ್ಷ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಅವಕಾಶ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಸರ್, ಈಗ ಬಿಜಾಪುರ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇರೋದು ಒಂದು 2 ರಾಷ್ಟ್ರೀಯ ಪಕ್ಷಗಳು BJP ಅಥವಾ ಕಾಂಗ್ರೆಸ್, ಇದಕ್ಕೆ ಎಲ್ಲ ಜನರು ಬೆಂಬಲ ಸೂಚಿಸ್ತಾರೆ. ಇಂಥ ಒಂದು ವಾತಾವರಣದಲ್ಲಿ ಆಮ್ ಆದ್ಮಿ ಪಕ್ಷ ತಮ್ಮ ದಾರಿಯನ್ನು ಹೇಗೆ ಒಂದು ಮಾಡಬಹುದು? ಈ ನೋಡಿ, 70-75 ವರ್ಷದಿಂದ ಎಲ್ಲ ಪಕ್ಷಗಳು ಆಡಳಿತ ಮಾಡ್ಕೊ ಬಂದಿದೆ. ಅದರಲ್ಲಿ ಕಾಂಗ್ರೆಸ್ ಒಂದು ಸ್ವತಂತ್ರ ಹೋರಾಟದಿಂದ ಬಂದಂಥ ಪಕ್ಷ, ಆವಾಗೂ 75 ವರ್ಷ ಆಡಳಿತ ಮಾಡ್ತು. 75 ವರ್ಷ ಆಡಳಿತ ಮಾಡಿದ್ರೂ ಸಹಿತ ಅವರಿಗೆ ಜನರ ಮಧ್ಯೆ ಹೋಗಿ ಏನು ಸಮಸ್ಯೆ ಅದ ಕೇಳುವಂಥ ಪ್ರಯತ್ನ ಅವರು ಮಾಡಲಿಲ್ಲ. BJP ಕೂಡ ಇವಾಗ 2014 ಒಂದು ಕೇಂದ್ರದ ಸರ್ಕಾರ ಇದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆ. ಹಾಗಿದ್ರೂ ಸಹಿತ ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ತಮ್ಗೆ ಗೊತ್ತಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು BJP ಸರ್ಕಾರ ಅಂತ ಹೇಳೋದಿಲ್ಲ, ಇದೊಂದು 40% ಕಮಿಷನ್ ಸರ್ಕಾರ, 40% ಕಮಿಷನ್ ಸರ್ಕಾರ. ಮೋದಿಯವರು 2014 ಬಂದು ಕರ್ನಾಟಕದಲ್ಲಿ ಇದ್ದಂಥ ಕಾಂಗ್ರೆಸ್ ಸರ್ಕಾರವು 20% ಸರ್ಕಾರ ಅಂತ ಹೇಳ್ತಿದ್ರು. BJPಗೆ ಅಧಿಕಾರ ಕೊಡಿ, ನಾವು 0% ಕಮಿಷನ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಏನಾಯಿತು, ಕರ್ನಾಟಕ ರಾಜ್ಯದ ಜನತೆ ನೋಡಿದ್ದಾರೆ, BJP ಸರ್ಕಾರ ಬಂದಮೇಲೆ 20% ಇದ್ದಂಥದ್ದು ಕಮಿಷನ್ನು 40% ಕಮಿಷನ್ ಆಗಿದೆ, ಕೆಲವೊಂದರಲ್ಲಿ 50% ಕಮಿಷನ್ ಕೂಡ ಆಗಿದೆ. ಸೊ ಹೀಗಿರುವಾಗ ಜನರಿಗೆ ಈ BJP ಸರ್ಕಾರ ಮೇಲೆ ಒಂದು ವಿಶ್ವಾಸ ಹೋಗ್ಬಿಟ್ಟಿದೆ. ತಮ್ಗೆ ಗೊತ್ತಿರ್ಬೋದು, ಮೊನ್ನೆ ಅಮಿತ್ ಶಾ ಅವರು ನಮ್ಮ ರಾಜ್ಯದಲ್ಲಿ ಬಂದಾಗ ಪ್ರಚಾರ ಮಾಡೋ ಸಮಯದಲ್ಲಿ ಹೇಳ್ತಾ ಇದ್ರು, ನಮಗೆ ಒಂದು ಅಧಿಕಾರ ಕೊಡಿ, BJP ಸರ್ಕಾರಕ್ಕೆ ಅಧಿಕಾರ ಕೊಡಿ, ನಿಮಗೆ ಭ್ರಷ್ಟಾಚಾರ ಮುಕ್ತ ಅಧಿಕಾರ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ರು. ಸೊ ಇಷ್ಟು ವರ್ಷ ಇದ್ದಂಥ ಸರ್ಕಾರ ಯಾರ್ದು ಸ್ವಾಮಿ? ಅಮಿತ್ ಶಾ ಅವರೇ, ನಾವು ನಿಮಗೆ ಕೇಳಲು ನಾನು ಇಚ್ಛೆ ಪಡ್ತೀನಿ, ಇವಾಗ ಇದ್ದಂಥ ಸರ್ಕಾರ ಯಾರ್ದು? BJP ಸರ್ಕಾರನೇ ಕೂಡ ಅಂದ್ರೆ ನೀವು ಒಪ್ತೀರಿ,
ಈಗಿದ್ದಂಥ ಬಿ ಜೆ ಪಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂಥೇಳಿ ಅಮಿತ್ ಶಾ ಅವರು ನೀವು ಒಪ್ತೀರಿ ಅಂತ ನಾವು ಒಪ್ಕೋತೀವಿ. ಯಾಕಂದರೆ ಮೊನ್ನೆ ಅವರೇ ಬಂದು ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ಅಂತಂದರೆ ಇವಾಗ ನಡೀತಿರೋ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಅರ್ಥ. ಸೊ ಹೀಗಾಗಿ 40% ಕಮಿಷನ್ ಸರ್ಕಾರ ನಡೀತಾ ಇದೆ. ನೀವು ಮತ್ತೊಮ್ಮೆ ಅಧಿಕಾರ ನಮ್ಮ ಜನತೆ ಏನಾದರೂ ಬಿ ಜೆ ಪಿ ಸರ್ಕಾರಕ್ಕೆ ಕೊಟ್ಟರೆ ಈ 40% ಇದ್ದಿದ್ದನ್ನು 80% ಕಮಿಷನ್ ಸರ್ಕಾರ ಮಾಡೋದ್ರಲ್ಲಿ ಯಾವುದೇ ಒಂದು ಹಿಂದೆ ಉಳಿಯುವುದಿಲ್ಲ ಅಂತೇಳಿ ನಾನು ಹೇಳ್ತೀನಿ. ಯಾಕಂದರೆ ಇವರು ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ. ಹೌದು, ನಾನು ಒಪ್ತೀನಿ ಬಿ ಜೆ ಪಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ಬಿ ಜೆ ಪಿ ಸರ್ಕಾರ ಇದೆ, ಕೇಂದ್ರದಲ್ಲಿ ಕೂಡ ಒಂದು ಬಿ ಜೆ ಪಿ ಸರ್ಕಾರ ಇದೆ. ಮುಂಬರುವ ದಿನಗಳಲ್ಲಿ ಮತ್ತೆ ನಿಮಗೆ ಡಬಲ್ ಇಂಜಿನ್ ಸರ್ಕಾರ ಕೊಟ್ಟಿವಂತಂದರೆ 100% ನಮ್ಮ ರಾಜ್ಯದಲ್ಲಿ 80% ಕಮಿಷನ್ ಸರ್ಕಾರ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತೇಳಿ ನಾನು ಹೇಳ್ತೀನಿ. ವಿಜಯಪುರ ನಗರದಿಂದ ಆಮ್ ಆದ್ಮಿ ಪಾರ್ಟಿ ಟಿಕೆಟ್ ಆಕಾಂಕ್ಷಿ ಎಸ್ ಜಗದೀಶ್. ವಿಜಯಪುರ ನಗರದಿಂದ ಆಮ್ ಆದ್ಮಿ ಪಕ್ಷದ ವತಿಯಿಂದ 3 ಜನ ಶಿವಾಕಾಂಕ್ಷಿಗಳಿದ್ದಾರೆ. ಅವ್ರ ಹೆಸರನ್ನು ಕೂಡ ನಾನು ಆಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ವಿಜಯಪುರ ನಗರದಿಂದ ಶ್ರೀ ಮಲ್ಲಿಕಾರ್ಜುನ್ ಕೆಂಗ್ನಾಳ್, ಡಾಕ್ಟರ್ ಬಿ ಎಂ ಬಿರಾದರ್ ಮತ್ತು ಮೊಹಮ್ಮದ್ ಯೂಸುಫ್ ಜಮಾದರ್ ಅಂತ 3 ಜನ ಆಕಾಂಕ್ಷಿಗಳಿದ್ದಾರೆ. ಇದಲ್ಲದೆ ಮುಂದಿನ ಬರೋ ದಿನಗಳಲ್ಲೂ ಕೂಡ ಇನ್ನೂ ಆಕಾಂಕ್ಷಿ ಬರ್ಬೋದು. ಇವಾಗ ಸದ್ಯಕ್ಕೆ 3 ಜನ ಆಕಾಂಕ್ಷಿ ಇದ್ದಾರೆ. ಎಲ್ಲ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ಪಕ್ಷ ಹೇಳಿದಂಥ ಒಂದು ಟಾಸ್ಕ್ ಟಾರ್ಗೆಟ್ಸನ್ನು ಕಂಪ್ಲೀಟ್ ಮಾಡೋದ್ರಲ್ಲಿದ್ದಾರೆ. ಹೀಗಾಗಿ ಅವರು ತಮ್ಮ ತಮ್ಮ ಕ್ಷೇತ್ರ ಪ್ರಚಾರ ಮಾಡ್ತಿದ್ದಾರೆ. ಸರ್, ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಆಗಲಿಕ್ಕೆ ಕ್ರೈಟೀರಿಯಾ ಏನಿತ್ತು ಸರ್? ಅಭ್ಯರ್ಥಿ ಆಗಲಿಕ್ಕೆ ಆಮ್ ಆದ್ಮಿ ಪಕ್ಷ ಅಭ್ಯರ್ಥಿ ನೋಡಿ, ಇಲ್ಲಿ ಎಷ್ಟೇ ಜನ ಆಕಾಂಕ್ಷಿ ಬಂದರೂ ಸಹಿತ ಪಕ್ಷ ಏನೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತದೆ, ಪಕ್ಷ ಏನೇ ಟಾಸ್ಕ್ ಕೊಟ್ಟಿರ್ತದೆ ಎಲ್ಲ ಅದನ್ನು ಕಂಪ್ಲೀಟ್ ಮಾಡಬೇಕು. ಅದು ಅಲ್ಲದೆ ನಮ್ಮದೊಂದು ಸರ್ವೆ ಟೀಮ್ ಬರುತ್ತೆ. ಸರ್ವೆ ಟೀಮ್ ಬಂದು ಬಿಜಾಪುರ ನಗರದಲ್ಲಾಗಲಿ ಅಥವಾ ಬಿಜಾಪುರ ಜಿಲ್ಲೆಯಲ್ಲಿ ಇದ್ದಂಥ ಎಲ್ಲ ಮತಕ್ಷೇತ್ರದಲ್ಲಿ ಸರ್ವೆ ಟೀಮ್ ಬಂದು ಜನರ ಹತ್ರ ಹೋಗಿ ಯಾವ ಆಕಾಂಕ್ಷಿಗಳು ಹೆಚ್ಚು ಇಲ್ಲಿ ಓಡಾಡಿದ್ದಾರೆ, ಯಾರು ಹೆಚ್ಚು ಇಲ್ಲಿ ಕೆಲಸ ಮಾಡಿದ್ದಾರೆ, ಯಾರ್ದು ಜನಬೆಂಬಲ ಇದೆ, ಸೊ ಅವ್ರನ್ನ ಒಂದು ಸರ್ವೆ ಟೀಮ್ ಚೂಸ್ ಮಾಡಿ ಅಂಥವ್ರನ್ನ ಅಭ್ಯರ್ಥಿ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀನಿ. ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಯಾವಾಗಿದೆ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರುವ 18 ತಾರೀಕು ಅಂದರೆ ನಾಳೆ ನಮ್ಮ ಬೆಂಗಳೂರು ಪ್ರಧಾನ ಕಚೇರಿಯಲ್ಲಿ ನಾಳೆ ಒಂದು 50-60 ಸೀಟು ಫಸ್ಟ್ ಲಿಸ್ಟ್ನಲ್ಲಿ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಮುಂದಿನ ಶನಿವಾರ 26 ತಾರೀಕು ಇರ್ಬೋದು, ಅಲ್ಲೊಂದು ಸೆಕೆಂಡ್ ಲಿಸ್ಟನ್ನು ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಹೀಗಾಗಿ ನಾವು ಹಂತ ಹಂತವಾಗಿ ನಾವು ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಯಸ್ತೀನಿ. ಬಿಜಾಪುರ ಜಿಲ್ಲೆಯ ಫಸ್ಟ್ ಲಿಸ್ಟಾಗಿ ಬರ್ತಾರೆ? ರೆಕಮೆಂಡೇಷನ್ ಕೊಟ್ಟಿದ್ದೀವಿ, ಫಸ್ಟ್ ಲಿಸ್ಟ್ನಲ್ಲಿ ಮಾಡ್ತಾರೋ ಸೆಕೆಂಡ್ ಲಿಸ್ಟಲ್ಲಿ ಮಾಡ್ತಾರೋ ಥರ್ಡ್ ಲಿಸ್ಟಲ್ಲಿ ಮಾಡ್ತಾರೋ ಅದನ್ನು ಕೈದು ನೋಡಬೇಕಷ್ಟೇ. ಜುಡೇ ರೇ ಈಗ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯಕ್ಕೆ ಸಾಥ್.